ನಾಲ್ಕು ಎಕರೆ 55 ರೀತಿಯ ತರಕಾರಿ ತಿಂಗಳಿಗೆ ಲಕ್ಷಾಂತರ ಲಾಭ ಈ ಒಂದು 4 ಎಕರೆ ಕ್ಷೇತ್ರದಲ್ಲಿ ಸುಮಾರು 10 15 ಎಕರೆಯಲ್ಲಿ ಬೆಳೆಯುವಷ್ಟನ್ನ ನಾವು ಇಲ್ಲಿ ಬೆಳಿತೀವಿ 40 ದೇಶಿ ತಳಿಗಳಿವೆ ಒಂದು 15 ರಿಂದ 18 ವಿದೇಶಿ ತಳಿಗಳು ಇಂಜಿನಿಯರಿಂಗ್ ಕಾಲೇಜು ಪ್ರಿನ್ಸಿಪಲ್ ಈಗ ಪ್ರಗತಿಪರ ಕೃಷಿಕ ಈಗ ಒಂದು ವರ್ಷದಿಂದ ಶಿಕ್ಷಣ ಕ್ಷೇತ್ರವನ್ನ ತ್ಯಜಿಸಿ ಈ ಒಂದು ಸಾವಯವ ಕೃಷಿಗೆ ಬಂದೆ ತೋಟದಲ್ಲಿ ಪತಿ ಕೃಷಿ ಮಾಡುತ್ತಾರೆ ಪತ್ನಿ ಬೆಳೆದ ಬೆಳೆಗಳನ್ನ ಮಾರ್ಕೆಟಿಂಗ್ ಮಾಡುತ್ತಾರೆ ನನ್ನ ಧರ್ಮ ಪತ್ನಿ ತುಂಬಾ ಸಹಕಾರ ಮಾಡಿದ್ರು ನನಗೆ ಈ ಬೀಜ ಹಾಕೋದ್ರಿಂದ ಹಿಡಿದು ಬೆಳೆಯೋದ್ರಿಂದ ಹಿಡಿದು ಅದನ್ನ ಕಿತ್ತೋದ್ರಿಂದ ಹಿಡಿದು ಮನೆಗೆ ತಲುಪಿಸುವವರೆಗೂ ಕೆಲಸ ಮಾಡ್ತೀವಿ ಅಂದ್ರೆ ಅವತ್ತೇನೆ ನಾವು ನಮ್ಮದು ಜನರಲಿ ಆನ್ಲೈನ್ ನಲ್ಲಿ ಆರ್ಡರ್ ಬರ್ತಿದೆ ಅಥವಾ ವಾಟ್ಸ್ಆಪ್ ನಲ್ಲಿ ಆರ್ಡರ್ ಬರ್ತಿದೆ ಆರ್ಡರ್ ವಿರುದ್ಧವಾಗಿ ನಾವು ಅದನ್ನೆಲ್ಲ ತೆಗೆದು ಅದನ್ನ ಒಳ್ಳೆ ತೊಳೆದು ಅದನ್ನ ವಿಂಗಡಣೆ ಮಾಡಿ ಒಳ್ಳೆ ಪ್ಯಾಕ್ ಮಾಡಿ ಮನೆ ಮನೆಗೆ ತರ್ತೀವಿ ಕೊರೋನಾ ಮೊದಲನೇ ಅಲೆ ಅದರ ನಂತರ ಎರಡನೇ ಅಲೆ ಮುಂದೆ ಮೂರನೇ ಅಲೆಯ ಆತಂಕ ಇದೆಲ್ಲದರ ಹೊಡೆತಕ್ಕೆ ಎಲ್ಲಾ ವರ್ಗದ ಜನರು ಹೈರಾಣ ಹಾಕಿದ ಬೆಳೆ ಸರಿಯಾಗಿ ಬಾರದೆ ಬಂದ ಬೆಳೆಗೆ ಸಮರ್ಪಕ ಬೆಲೆ ಸಿಗದೆ ರೈತನು ಕೊರೋನಾದಿಂದ ತೀವ್ರ ಸಂಕಷ್ಟಕ್ಕೀಡಾಗಿದ್ದಾನೆ ಇಂತಹ ಕೊರೋನಾ ಸಂಕಷ್ಟದಲ್ಲಿಯೂ ರೈತನೋರ್ವ ಸಾವಯವ ಕೃಷಿ ಪದ್ಧತಿಯಲ್ಲಿ ಕೇವಲ 4 ಎಕರೆ ಪ್ರದೇಶದಲ್ಲಿ 55 ವೈವಿಧ್ಯಮಯ ತರಕಾರಿ ಬೆಳೆ ಬೆಳೆದಿದ್ದಾನೆ 40 ದೇಶಿ ಮತ್ತು 15 ವಿದೇಶಿ ತಳಿ ತರಕಾರಿ ಬೆಳೆದು ಲಕ್ಷಾಂತರ ರೂಪಾಯಿ ಲಾಭ ಗಳಿಸುವ ಮೂಲಕ ಸಯನಿಸಿಕೊಂಡಿದ್ದಾನೆ ಸಾವಯವ ಕೃಷಿಯಲ್ಲಿ ದಂಪತಿಗಳ ಅಪಾರ ಆಸಕ್ತಿಯ ಪರಿಣಾಮ ಅಲ್ಪ ಜಾಗದಲ್ಲಿ 55 ಕ್ಕೂ ಹೆಚ್ಚು ತರಕಾರಿ ಬೆಳೆ ನಡೆಸುತ್ತಿವೆ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಹುದ್ದೆ ತೊರೆದು ಕೃಷಿಯಲ್ಲಿಯೂ ಸೈನಿಸಿಕೊಂಡಿರುವ ಪ್ರೊಫೆಸರ್ ಗ್ರಾಹಕರ ಮನೆ ಬಾಗಿಲಿಗೆ ಸಾವಯವ ತರಕಾರಿ ತಲುಪಿಸುವ ಕೆಲಸ ಮಾಡುತ್ತಿದ್ದಾರೆ ಕೋವಿಡ್ ಸಂದರ್ಭದಲ್ಲಿಯೂ ಕೃಷಿಯಿಂದ ಹೇಗೆ ಲಾಭ ಮಾಡಬಹುದು ಅಂತ ದಂಪತಿ ತೋರಿಸಿಕೊಟ್ಟಿದ್ದಾರೆ ಧಾರವಾಡ ಜಿಲ್ಲೆ ಕಲಗಟಕಿ ತಾಲೂಕಿನ ಇಂಡಸಗೇರಿ ಗ್ರಾಮದ ಪ್ರಕಾಶ್ ಹುಬ್ಬಳ್ಳಿ ಮತ್ತು ಕುಸುಮ ಹುಬ್ಬಳ್ಳಿ ಅವರ ಸಾವಯವ ಕೃಷಿ ಪದ್ಧತಿ ಗಮನ ಸೆಳೆದಿದೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ನೆರವು ಪಡೆದು ದಂಪತಿಗಳು ಸಾವಯವ ಕೃಷಿಯಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ ಸರ್ ನಾನು ಡಾಕ್ಟರ್ ಪ್ರಕಾಶ್ ಹುಬ್ಬಳ್ಳಿ ಅಂತ ಮುಖ್ಯವಾಗಿ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದವನು ಈಗ ಒಂದು ವರ್ಷದಿಂದ ಶಿಕ್ಷಣ ಕ್ಷೇತ್ರವನ್ನು ತ್ಯಜಿಸಿ ಅಂದರೆ ಅದಕ್ಕಿಂತ ಒಳ್ಳೆಯದು ಏನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸಾವಯವ ಕೃಷಿಗೆ ಬಂದೆ ಇದರಲ್ಲಿ ನನ್ನ ಧರ್ಮ ಪತ್ನಿ ತುಂಬ ಸಹಕಾರ ಮಾಡಿದರು ನನಗೆ ಅವ್ರಿಗೂ ಒಂದು ಒಳ್ಳೆಯ ವಿಚಾರಗಳಿದ್ವು ನಾವು ಇಬ್ಬರೂ ಕೂಡಿ ಈ ಸಾವಯವ ಕೃಷಿ ಪ್ರಾರಂಭಿಸಿದ್ವಿ ಈ ಒಂದು 4 ಎಕರೆ ಕ್ಷೇತ್ರದಲ್ಲಿ ಸುಮಾರು 10-15 ಎಕರೆಯಲ್ಲಿ ಬೆಳೆಯುವಷ್ಟನ್ನು ನಾವು ಇಲ್ಲಿ ಬೆಳಿತೀವಿ ಇದಕ್ಕೆ ಮುಖ್ಯ ಕಾರಣ ಅಂದರೆ ಸಾವಯವ ಕೃಷಿ ಸಾವಯವ ಪದ್ಧತಿ ಆದರೆ ಸಾವಯವ ಗೊಬ್ಬರ ಯೂಸ್ ಮಾಡ್ತೀವಿ ಸಾವಯವ ಕ್ರಿಮಿನಾಶಕಗಳನ್ನು ಯೂಸ್ ಮಾಡ್ತೀವಿ ಆಮೇಲೆ ಮೊದಲಿನ ಸಾವಯವ ಪದ್ಧತಿಗಳು ಏನಿದ್ದವು ನಮ್ಮ ಪೂರ್ವಜರು ಅವನ್ನೆಲ್ಲ ಅಳವಡಿಸ್ಕೋತೇವೆ ಬಿವಿ ಬೂಮರೆಡ್ಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದ ಪ್ರಕಾಶ್ ನಂತರದಲ್ಲಿ ಗದಗಿನ ತೋಟಂತಾರ್ಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಿದರು ಬೋಧನಾ ವೃತ್ತಿ ತೊರೆದ ಪ್ರಕಾಶ್ ಅವರು ಕಲಗಟಗಿ ತಾಲೂಕಿನ ಇಂಡಸಗೇರಿ ಗ್ರಾಮದ 4 ಎಕರೆ ಜಮೀನು ಖರೀದಿಸಿ ತರಕಾರಿ ಬೇಸಾಯ ಆರಂಭಿಸಿದ್ದು ಪತ್ನಿ ಕುಸುಮ ಬೆಂಬಲವಾಗಿ ನಿಂತಿದ್ದಾರೆ ತರಕಾರಿ ಬೆಳೆಯೋದೊಂದೇ ಅಲ್ಲದೆ ತಮ್ಮದೇ ಆದ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಆನ್ಲೈನ್ ಮತ್ತು ವಾಟ್ಸಪ್ ಮೂಲಕ ಆರ್ಡರ್ ಪಡೆದುಕೊಂಡು ಗ್ರಾಹಕರ ಮನೆ ಬಾಗಿಲಿಗೆ ತರಕಾರಿ ಸರಬರಾಜು ಮಾಡ್ತಿದ್ದಾರೆ 4 ಕೆಜಿಯಿಂದ ಹಿಡಿದು 16 ಕೆಜಿಗಳವರೆಗೂ ತರಕಾರಿ ಪೂರೈಕೆ ಮಾಡ್ತಿದ್ದಾರೆ ಕೇವಲ 4 ಎಕರೆ ಪ್ರದೇಶದಲ್ಲಿ 55 ವಿವಿಧ ರೀತಿಯ ತರಕಾರಿ ಬೆಳೆ ಬೆಳೆಯಲಾಗುತ್ತಿದೆ ಇವುಗಳ ಪೈಕಿ 40 ಬಗೆಯ ದೇಶಿ ತರಕಾರಿ ಹಾಗೂ 15 ಬಗೆಯ ವಿದೇಶಿ ತರಕಾರಿಗಳನ್ನು ಜಮೀನಿನಲ್ಲಿ ನಾಟಿ ಮಾಡಲಾಗಿದೆ ಮೆಣಸಿನಕಾಯಿ ಬೆಂಡೆ ಚೌಳಿಕಾಯಿ ಟೊಮೊಟೊ ಹೀರೆಕಾಯಿ ಸೌತೆಕಾಯಿ ಹಾಗಲಕಾಯಿ ಬದನೆಕಾಯಿ ಅವರೆಕಾಯಿ ಕುಂಬಳಕಾಯಿ ಕೊತ್ತಂಬರಿ ಪಾಲಕ್ ಕ್ಯಾರೆಟ್ ಬೀಟ್ರೂಟ್ ಮೂಲಂಗಿ ಹೂಕೋಸು ಸೇರಿದಂತೆ ದೇಸಿ ತರಕಾರಿ ಸ್ವೀಟ್ ಕಾರ್ನ್ ಬೇಬಿ ಕಾರ್ನ್ ಚೆರಿ ಟೊಮೊಟೊ ಮುಳ್ಳು ಸೌತೆಕಾಯಿ ರೆಡ್ ಕ್ಯಾಬೇಜ್ ರೆಡ್ ರ್ಯಾಡಿಸ್ ಈ ರೀತಿಯ ವಿದೇಶಿ ತರಕಾರಿಗಳನ್ನು ಸಹ ಒಂದೇ ಕಡೆ ಬೆಳೆಯಲಾಗುತ್ತಿದೆ ಸಂಪೂರ್ಣ ಸಾವಯವ ಕೃಷಿ ಪದ್ಧತಿಯಲ್ಲಿ ತರಕಾರಿ ಬೆಳೆ ಬೆಳೆಯಾಗುತ್ತಿದೆ ಒಂದೊಂದು ಬದುವಿನಲ್ಲಿ 4-5 ತರಕಾರಿ ಬೆಳೆ ಹಾಕಲಾಗಿದೆ ಬಹು ಬೆಳೆ ಪದ್ಧತಿ ಅನುಸರಿಸಿ ಅಲ್ಪ ಜಾಗದಲ್ಲಿ ಅಧಿಕ ತಳಿಗಳನ್ನು ನಾಟಿ ಮಾಡಿ ಬೆಳೆಯನ್ನು ಬೆಳೆಯಲಾಗ್ತಿದೆ ಡ್ರಿಪ್ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತಿದೆ ನೇಚರ್ ಫಸ್ಟ್ ಫಾರ್ಮ್ ಮೂಲಕ ಗ್ರಾಹಕರ ಮನೆಗಳಿಗೆ ನೇರವಾಗಿ ಸರಬರಾಜು ಮಾಡುತ್ತಿದ್ದಾರೆ ಮನೆ ಮನೆಗೆ ತರಕಾರಿ ತಲುಪಿಸುತ್ತಿರುವ ದಂಪತಿಗಳು ವರ್ಷವಿಡೀ ಲಕ್ಷಾಂತರ ಆದಾಯ ಪಡೆಯುತ್ತಿದ್ದಾರೆ ಇಲ್ಲಿ ಒಂದು ಒಳ್ಳೆ ಗುಣಮಟ್ಟದ ಏನು ತರಕಾರಿಗಳು ಬೆಳೀತೇವೆ ನಮ್ಮಲ್ಲಿ ಸುಮಾರು 55 ವಿವಿಧ ರೀತಿಯ ತರಕಾರಿಗಳನ್ನು ನಾವು ಬೆಳಿತೇವೆ ಇದರಲ್ಲಿ ಒಂದು 40 ದೇಶಿ ತಳಿಗಳಿವೆ ಒಂದು 15-18 ವಿದೇಶಿ ತಳಿಗಳು ವಿದೇಶಿ ತಳಿಗಳಂದರೆ ಹೆಚ್ಚಾಗಿ ನಮ್ಮ ದೇಶದ ಜನರ ಮನೆ ಮನೆಗಳಲ್ಲಿ ಬಳಸೋದು ಕಡಿಮೆ ಇತ್ತಿತ್ತಲಾಗೆ ಪಂಚತಾರ ಹೋಟೆಲ್ಗಳಲ್ಲಿ ಮತ್ತು ಈಗ ಭಾಳಷ್ಟು ಜನರ ಮನೆಗಳಲ್ಲಿ ಮಕ್ಕಳು ಪರದೇಶಗಳಲ್ಲಿ ಹೋಗಿ ಇರ್ತಾರೆ ಕೆಲಸಕ್ಕೆ ನೌಕರಿಗೆ ಅಂತ ಹೋಗಿ ಹೊಳೆ ಬರ್ತಿರ್ತಾರೆ ಅಲ್ಲೇ ತಾವು ಅವ್ರ ಪೇರೆಂಟ್ಸ್ ಅವ್ರನ್ನ
ಮಾತಾಡಲಿಕ್ಕೆ ಬೆಡ್ ಆಗಲಿಕ್ಕೆ ಹೋದಾಗ ಅದೆಲ್ಲ ನೋಡಿರ್ತಾರೆ. ಹೀಗಾಗಿ ಸಾಕಷ್ಟು ಮನೆಗಳಲ್ಲಿ ಇವನ್ನೆಲ್ಲ ಉಪಯೋಗಿಸ್ತಾರೆ. ಈ ಥರ ಇದು ಎಕ್ಸಾಟಿಕ್ ಕೂಡ ಈಗ ಏನಾಗ್ತಾ ಇದೆ, ಸ್ವಲ್ಪ ಮನೆ ಮಾತು ಆಗ್ತಾ ಇದೆ. ಇದನ್ನು ದೃಷ್ಟಿಯಲ್ಲಿಟ್ಕೊಂಡು ಎಕ್ಸಾಟಿಕ್ ವೆಜಿಟೇರಿಯಬಲ್ ಕೂಡ ಬೆಳಿತೀವಿ. ಅದರಲ್ಲಿ ಸೆಲರಿ ಅಂತ ಬರ್ತದೆ, ಈ ಲೆಟ್ಯೂಸ್ ಅಂತ ಬರ್ತದೆ, ಚೆರಿ ಟೊಮೊಟೊಸ್ ಅಂತ ಬರ್ತದೆ. ಹಿಂಗೆ ಸಾಕಷ್ಟು ನಾನಾ ವಿಧ ಇದ್ದಾವೆ. ಮತ್ತು ದೇಶಿ ತಳಗಳಲ್ಲಿ ಹೀರೆಕಾಯಿ, ಬೆಂಡೆಕಾಯಿ, ಸೌತೆಕಾಯಿ, ಬದನೆಕಾಯಿ, ಚವಳಿಕಾಯಿ ಇಂಥದನ್ನೆಲ್ಲ ಬೆಳಿತೀವಿ. ಅಂತ ನಮ್ಮದು ವಿಶೇಷ ಅಂದರೆ ನಾವು ಈ ಬೀಜ ಹಾಕೋದ್ರಿಂದ ಹಿಡಿದು ಬೆಳೆಯೋದ್ರಿಂದ ಹಿಡಿದು ಅದನ್ನು ಕಿತ್ತೋದ್ರಿಂದ ಹಿಡಿದು ಮನೆಗೆ ತಲುಪಿಸೋವರೆಗೂ ಕೆಲಸ ಮಾಡ್ತೀವಿ. ಅಂದರೆ ಅವತ್ತೇ ನಾವು ನಮ್ಮದು ಜನರಲಿ ಆನ್ಲೈನಲ್ಲಿ ಆರ್ಡರ್ ಬರ್ತದೆ ಅಥವಾ ವಾಟ್ಸಪ್ನಲ್ಲಿ ಆರ್ಡರ್ ಬರ್ತದೆ. ಆರ್ಡರ್ ವಿರುದ್ಧವಾಗಿ ನಾವು ಅದನ್ನೆಲ್ಲ ತೆಗೆದು ಅದನ್ನು ಒಳ್ಳೆ ತೊಳೆದು ಅದನ್ನು ವಿಂಗಡಣೆ ಮಾಡಿ ಒಳ್ಳೆ ಪ್ಯಾಕ್ ಮಾಡಿ ಮನೆ ಮನೆಗೆ ತಲುಪಿಸ್ತೀವಿ. ಕೊರೋನಾ ಸಂದರ್ಭದಲ್ಲಿ ಹಲವಾರು ಜನ ಹಲವಾರು ರೀತಿಯ ಕಾಯಿಲೆಗೆ ತುತ್ತಾಗಿದ್ದನ್ನು ಗಮನಿಸಿದ. ಇದೆಲ್ಲದಕ್ಕೂ ಮೂಲ ಕಾರಣ ಏನೆಂದು ಯೋಚಿಸಿದ. ವಿಷ ಆಹಾರ ಸೇವನೆಯಿಂದಲೇ ನಾನಾ ರೋಗಗಳು ಬರ್ತಿವೆ ಅಂತ ಅರ್ಥಕೊಂಡೆ. ಕೊನೆಗೆ ಒಳ್ಳೆಯ ಆಹಾರ ಉತ್ಪಾದನೆ ಮಾಡಬೇಕೆಂದುಕೊಂಡು ಹೊಲ ಖರೀದಿಸಿದ. ಇಂಡಸ್ಗೇರಿ ಬಳಿ ಜಮೀನು ಖರೀದಿಸಿ ಸಾವಯವ ಕೃಷಿ ಪದ್ಧತಿ ಅಳವಡಿಸಿಕೊಂಡೆ. ಸ್ವದೇಶಿ ಮತ್ತು ವಿದೇಶಿ ತಳಿ ಹಾಕಿ ವರ್ಷಪೂರ್ತಿ ಆದಾಯ ಗಳಿಸಿದ್ದಾನೆ. ಹೊಲಕ್ಕೆ ಬಂದ ರೈತರಿಗೆ ಮಾರ್ಗದರ್ಶನವನ್ನು ಮಾಡ್ತಿದ್ದೇನೆ ಅಂತಾರೆ ನಿವೃತ್ತ ಪ್ರಾಂಶುಪಾಲ ಪ್ರಕಾಶ್ ಹುಬ್ಬಳ್ಳಿ. ಏನು ಪ್ರಕಾಶ್ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಹಗಲಿರಳು ಶ್ರಮಿಸುತ್ತಿರುವ ಪತ್ನಿ ಕುಸುಮ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ನೋಡ್ಕೊಳ್ತಿದ್ದಾರೆ. ಒಂದೇ ಬೆಳೆ ಹಾಕೋದ್ರಿಂದ ಲಾಭ ಅಥವಾ ನಷ್ಟ ಅನ್ನೋ ಭಯ ಇರುತ್ತೆ, ಆದರೆ ಬಹು ಬೆಳೆ ಹಾಕೋದ್ರಿಂದ ನಷ್ಟದ ಭಯವಿಲ್ಲ. ಒಂದರಲ್ಲಿ ಏನಾದರೂ ನಷ್ಟವಾದರೂ ಮತ್ತೊಂದು ಬೆಳೆಯನ್ನು ಅದನ್ನು ಸರಿದೂಗಿಸಿಕೊಳ್ಬಹುದು. ನಮ್ಮದೇ ಮಾರುಕಟ್ಟೆ ಸೃಷ್ಟಿ ಮಾಡಿಕೊಂಡಿದ್ದೇವೆ. ಗ್ರಾಹಕರಿಂದಲೂ ತಮ್ಮ ಉತ್ಪನ್ನಗಳಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಕುಸುಮ ಹುಬ್ಬಳ್ಳಿಯವರು ಸಂತಸ ವ್ಯಕ್ತಪಡಿಸಿದರು. ದಂಪತಿಗಳ ಕೃಷಿ ಕಣ್ತುಂಬಿಕೊಳ್ಳೋಕೆ ಧಾರವಾಡವಲ್ಲದೆ ನೆರೆ ಜಿಲ್ಲೆಗಳ ರೈತರು ಸಹ ಇಂಡಸ್ಗೇರಿಗೆ ಬರ್ತಿದ್ದಾರೆ. ಒಟ್ಟಾರೆ ಈ ದಂಪತಿಯ ಸಾವಯವ ಕೃಷಿ ಪದ್ಧತಿ ಇದೀಗ ಕರ್ನಾಟಕದಾದ್ಯಂತ ಪಸರಿಸಿದೆ. ಇವರು ಕರ್ನಾಟಕದ ಇತರ ರೈತರಿಗೂ ಸಹ ಮಾದರಿ ಅಂತ ಹೇಳಬಹುದು. ಕರ್ನಾಟಕ ಟಿವಿ, ಹುಬ್ಬಳ್ಳಿ.